ಇವತ್ತು ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರರವರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ, ಇದಲ್ಲದೆ ವಿಶೇಷ ಸಮಾಲೋಚನಾ ಸಭೆ. ಈ ಸಭೆಯಲ್ಲಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಔಟ್ ಆಫ್ 28 28 ಸ್ಥಾನಗಳನ್ನು ಗೆಲ್ಲುವ ದೃಷ್ಟಿಯಿಂದ ಯಾವ ರೀತಿ ಕಾರ್ಯಯೋಜನೆಯನ್ನು ರೂಪಿಸಬೇಕು, ಜನತಾದಳ ಜೊತೆಗೆ ಹೇಗೆ ಸಮನ್ವಯ ಸಾಧಿಸಿ ಒಟ್ಟಿಗೆ ತಗೊಂಡು ಹೋಗಬೇಕು, ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ನಮ್ಮ ಚುನಾವಣೆಯ ರಣತಂತ್ರ ಏನಿರಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆಯನ್ನು ನಡೆಸಿದ್ದೇವೆ. ನಮ್ಗೆ ವಿಶ್ವಾಸ ಇದೆ, ಕರ್ನಾಟಕ ರಾಜ್ಯ ಮತ್ತು ದೇಶದ ಜನ ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಜನ ನಮ್ಮ ಜೊತೆಗಿದ್ದಾರೆ, ನಾವು ಒಟ್ಟಾಗಿ ಜನರ ನಡುವೆ ಹೋದರೆ, ವಿಶೇಷ ಪ್ರಯತ್ನವನ್ನು ಮಾಡಿದ್ರೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬಹುದು ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ರಣತಂತ್ರದ ಯೋಜನೆಯನ್ನು, ಅದರ ಮಾರ್ಗಸೂಚಿಯನ್ನು ಚರ್ಚೆ ಮಾಡಿದ್ದೇವೆ. ಇದಲ್ಲದೆ ವಿಧಾನ ಪರಿಷತ್ತಿನ 6 ವಿಧಾನ ಪರಿಷತ್ತು, 3 ಪದವೀಧರ, 3 ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆಯೂ ಕೂಡ ಬರ್ತಾ ಇದೆ. 4 ಶಿಕ್ಷಕರ ಕ್ಷೇತ್ರದ್ದು, 2 ಪದವೀಧರ ಕ್ಷೇತ್ರದ್ದು. ಈ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಚರ್ಚೆಯನ್ನು ನಾವು ನಡೆಸಿದ್ದೇವೆ. ನಮ್ಮ ಗುರಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಸಂಘಟಿಸೋದು. ಕಳೆದ ವಿಧಾನಸಭಾ ಚುನಾವಣೆಯ ಸೋಲಿನ ಸೇಡನ್ನು ಲೋಕಸಭಾ ಚುನಾವಣೆಯಲ್ಲಿ 28 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ತೀರಿಸ್ಕೊಳ್ಳೋದು ನಮ್ಮ ಗುರಿ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ. ಅದ್ರ ಬಗ್ಗೆ ನಾನು ನಿಮ್ಮ ನಡುವೆ ಚರ್ಚೆ ಮಾಡಕ್ ಬಯಸೋದಿಲ್ಲ. ನಾನು ಆ ವಿಷಯದಲ್ಲಿ ಯಾವುದೇ ವಿಷಯವನ್ನು ನಿಮ್ಮ ನಡುವೆ ಚರ್ಚೆ ಮಾಡಕ್ ಬಯಸೋದಿಲ್ಲ. ಬೆಂಗಳೂರಿಗೆ ವಾರಕ್ಕೆ 2-3 ಬರ್ತಾನೆ ಇರ್ತೀನಿ. ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 1995 ನಂತರ ಪಕ್ಷದಲ್ಲಿ ನಾನು ಕೇಳಿ ಪಡೆದಿದ್ದು ಕಡಿಮೆ. ಪಕ್ಷ ಏನು ನಿರ್ಣಯ ಮಾಡುತ್ತೆ ಅದರಂತೆ ನಡೆದಿರೋದು ಜಾಸ್ತಿ. ನನ್ನ ಜವಾಬ್ದಾರಿ, ನನ್ನ ಕೆಲಸ ಪಕ್ಷವನ್ನು ಸಂಘಟಿಸೋದು, ಪಕ್ಷಕ್ಕೆ ಶಕ್ತಿ ತುಂಬೋದು. ನಾನೇನಾಗಬೇಕು ಅನ್ನೋದ್ರ ಬಗ್ಗೆ ಪಾರ್ಟಿ ತೀರ್ಮಾನ ಮಾಡುತ್ತೆ. ಎಲ್ಲಿ ಸ್ಪರ್ಧೆ ಮಾಡಬೇಕು, ಸ್ಪರ್ಧೆ ಮಾಡಬೇಕು ಬೇಡವೋ, ಸ್ಪರ್ಧೆ ಮಾಡಬೇಕು ಅಂದರೆ ಎಲ್ಲಿಗೆ ಸ್ಪರ್ಧೆ ಮಾಡಬೇಕು, ಯಾವುದಕ್ಕೆ ಸ್ಪರ್ಧೆ ಮಾಡಬೇಕು, ಇದೆಲ್ಲ ನಿರ್ಣಯ ಮಾಡುವಂಥದ್ದು ಪಾರ್ಟಿ. ಹಾಗಾಗಿ ನಾನು ಪಾಲಿಸ್ಕೊಂಡ್ಬಂದ್ರದ್ದು ಅದನ್ನೇ. ದೊಡ್ಡ ಆಕಾಂಕ್ಷೆ ಇದೆ, ಅದನ್ನು ಈಗಲೇ ಹೇಳಬಾರ್ದು. ಒಂದು, ಎಲ್ಲರ ಜೊತೆಗೂ ನನ್ನ ಸಂಬಂಧ ಚೆನ್ನಾಗಿದೆ, ಚೆನ್ನಾಗಿಲ್ಲದೆ ಇರೋರ ಜೊತೆನೂ ಸಂಬಂಧ ಚೆನ್ನಾಗಿ ಇಟ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಹಿಂದೆನೂ ಮಾಡಿದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ, ಮುಂದೆನೂ ಮಾಡ್ತೀನಿ. ಇದ್ರ ಮೇಲೆ ಅನಂತಕುಮಾರ್ ಅವರು ಒಂದು ಯಾವಾಗಲೂ ಒಂದು ಮಾತು ಹೇಳೋರು, ಬಾರದು ಬಪ್ಪದು, ಬಪ್ಪದು ತಪ್ಪದು ಅಂತ ಹೇಳಿ ವಿಸ್ತರಿಸಿ ಹೇಳೋರು. ಕಟ್ಟಾಳುವಾದರೂ ಇಲ್ಲ, ಕಡುಜಾಣನಾದರೂ ಇಲ್ಲ, ಕಾಡಿದರೂ ಇಲ್ಲ, ಬೇಡಿದರೂ ಇಲ್ಲ, ಸೃಷ್ಟೀಶ ಜಗದೀಶ ಕಾಗಿನೆಲೆಯಾದಿ ಕೇಶವ ಕೊಟ್ಟರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಹಾಗೇನಿಲ್ಲ, ಅವರು ಅಶೋಕ್ ನನಗೆ ದೊಡ್ಡಣ್ಣ ಸ್ಥಾನದಲ್ಲಿದ್ದಾರೆ. ದೊಡ್ಡಣ್ಣ ಯಾವಾಗಲೂ ತಮ್ಮನ ಬಗ್ಗೆ ಪ್ರೀತಿ ಇಟ್ಕೊಂಡಿರ್ತಾರೆ. ಅಶ್ವಥ್ ನಾರಾಯಣ ನಮ್ಮ ನೆಂಟ, ಅವ್ರ ಸಂಬಂಧ ಅವ್ರಿಗೆ ಹೆಣ್ಣು ಕೊಟ್ಟರೋದೇ ನಮ್ಮೂರಿನ ಹೆಣ್ಣು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ, ಇದರಲ್ಲಿ ಎರಡು ಮಾತಿಲ್ಲ. ಭಾರತೀಯ ಜನತಾ ಪಾರ್ಟಿ ಭಾಷಾ ನೀತಿಯ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿದೆ. ಪ್ರಾಥಮಿಕ ಶಿಕ್ಷಣ ಮಾತ್ರವಲ್ಲದೆ ತಾಂತ್ರಿಕ ಮತ್ತು ವೈದ್ಯಕೀಯ ಶಿಕ್ಷಣವೂ ಕೂಡ ಆಯಾ ಮಾತೃಭಾಷೆಯಲ್ಲಿ ದೊರಕುವಂತಾಗಬೇಕು ಅನ್ನುವ ನಿಟ್ಟಿನಲ್ಲೇ ನಾವು ಈಗಾಗಲೇ
ಪ್ರಾಥಮಿಕ ಶಿಕ್ಷಣವನ್ನ ಮಾತೃಭಾಷೆಯಲ್ಲೇ ಕೊಡಬೇಕು ಅನ್ನೋದನ್ನು ಕಡ್ಡಾಯಗೊಳಿಸಿದೀವಿ ಎನ್ ಇ ಪಿನಲ್ಲಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಜೊತೆಗೆ ಇನ್ಯಾವುದೇ ಭಾಷೆಯನ್ನು ಬಳಸಿದ್ರೆ ತಪ್ಪಲ್ಲ, ಆದರೆ ಅಗ್ರಗಣ್ಯ ಸ್ಥಾನ ಅದು ಕನ್ನಡಕ್ಕೆ ಇರಬೇಕು. ಕನ್ನಡದ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಸ್ನೇಹಿತರಿಗೆ ವಿನಂತಿ ಮಾಡೋದೇನು ಅಂತಂದರೆ, ಬೆಂಗಳೂರನ್ನ ನಿರ್ಮಾಣ ಮಾಡಿದ ಕೆಂಪೇಗೌಡರು ಬೆಂಗಳೂರನ್ನ ಬೆಳೆಸೋದ್ರೊಳಗಡೆ ಕರ್ನಾಟಕ ಮತ್ತು ಕರ್ನಾಟಕದ ಹೊರಗಿರೋರ ಯೋಗದಾನವೂ ಇದೆ. ಅವರಿಗೆ ಆತಂಕ ಎದುರಾಗದ ರೀತಿಯಲ್ಲಿ ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕು. ಅವರಿಗೆ ಆತಂಕ ಎದುರಾಗಬಾರ್ದು. ಕರ್ನಾಟಕ ಬೆಂಗಳೂರು ನಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಸುರಕ್ಷಿತ ಅಲ್ಲ ಅನ್ನುವಂಥ ಭಾವನೆ ಬರಬಾರ್ದು. ಆ ಎಚ್ಚರವನ್ನು ವಹಿಸಿ ಕನ್ನಡದ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡೋಣ. ಆ ಹೋರಾಟದ ಜೊತೆಗೆ ನಾವಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಕನ್ನಡವನ್ನು ಉಳಿಸೋದಕ್ಕೆ ನಾವು ಬದ್ಧವಾಗಿದೆ. ನೋಡಿ, ಸರೋಜಿನಿ ವೈಶಿ ಮೈಸಿ ವರದಿ ಬಗ್ಗೆ ನಾವು ಬಹಳ ಸರಿ ಮಾತಾಡ್ತೀವಿ. ಸರ್ಕಾರವೇ ಕನ್ನಡ ಶಾಲೆ ಬದಲಿಗೆ ಇಂಗ್ಲಿಷ್ ಶಾಲೆ ತೆರಿತೀವಿ ಅಂತ ಹೊರಟಿದೆ. ನಿಮಗೆ ಒಂದು ಭಾಷೆ ಬೋರ್ಡಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವೋ ಭಾಷೆ ಕಲಿಸೋದಕ್ಕೂ ಅಷ್ಟೇ ಮುಖ್ಯ ಇದೆ. ವಾಸ್ತವಿಕ ಸಂಗತಿಗಳು, ಕನ್ನಡದೇ ಮಕ್ಕಳಿರುವಂಥ ಊರುಗಳಲ್ಲಿ ಕನ್ನಡ ಶಾಲೆಗಳು ಬಂದ್ ಆಗ್ತಿದ್ದಾವೆ. ಗಂಭೀರವಾಗಿ ಚಿಂತನೆ ನಡೆಸಿದೀವ ನಾವು, ಆ ಚಿಂತನೆ ನಡೆಸಬೇಕಾದ ಅವಶ್ಯಕತೆ ಇದೆ. ಬೋರ್ಡ್ ಎಷ್ಟು ಇಂಪಾರ್ಟೆಂಟೋ ಹಾಗೆ ಕನ್ನಡದ ಶಾಲೆಗಳು ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟು, ಅಷ್ಟೇ ಬಹಳ ಪ್ರಾಮುಖ್ಯ. ಯಾಕೆ ಅಂದರೆ ಕನ್ನಡಿಗರೇ ಇರುವಂಥ ಊರುಗಳಲ್ಲೂ ಕೂಡ ಕನ್ನಡ ಶಾಲೆಯಗೆ ಮಕ್ಕಳು ಬರ್ತಿಲ್ಲ. ಯಾಕೆ ಅಂತ ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿರೋ ಸಂಗತಿ ಯಾಕೆ ಅಂತೇಳಿ, ಇದಕ್ಕೆ ನಾವು ಪರಿಹಾರ ರೂಪಿಸ್ತಾ ಇದ್ರೆ ಮುಂದೊಂದು ದಿನಗಳಲ್ಲಿ ನಿಮ್ಮ ಪ್ರಶ್ನೆಯೂ ಇಂಗ್ಲಿಷ್ನಲ್ಲಿರುತ್ತೆ, ನಾನು ಉತ್ತರ ನಮ್ಮ ಮುಂದಿನ ಪೀಳಿಗೆಯ ಉತ್ತರವೂ ಇಂಗ್ಲಿಷ್ನಲ್ಲಿರುತ್ತೆ. ಈಗ ಡೊಂಗಿ ರಾಜಕಾರಣ ಯಾರ್ದು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿರುವ ಸಂಗತಿ. ಸಮಾಜವಾದಿ ಹಿನ್ನೆಲೆಯವ್ರದ್ದೇ ಅದ್ಯಾವುದೋ ವಾಚ್, ಅದು ಟ್ಯೂಬ್ಲೋಟ್ ವಾಚ್. ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಅನ್ನುವಂಥವ್ರದ್ದೇ ರೇಡಿಯೋ ಹೆಸರಿನ ಹಗರಣಗಳು, ಇದೆಲ್ಲವನ್ನು ನಾವು ನೋಡಿದ್ದೀವಿ. ಇತ್ತೀಚೆಗೆ ಬರದಲ್ಲಿ 220 ಹೆಚ್ಚು ತಾಲೂಕುಗಳು ಬರದಲ್ಲಿ ನರಳಾಡ್ತಾ ಇದ್ದಾವೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದ ಒಬ್ಬ ಹಿರಿಯ ಸಚಿವ ಯಾವುದೋ ಸ್ಪೆಷಲ್ ಫ್ಲೈಟ್ನ ವಿಡಿಯೋ ಮಾಡಿ ಸಂಕಷ್ಟದಲ್ಲಿರೋರನ್ನ ಹೊಟ್ಟೆವರಿ ಬರೆಸೋದಕ್ಕೆ ಏನು ಮಾಡಬೇಕು, ಅದು ಸ್ಪೆಷಲ್ ಜೆಟ್, ಆ ಸ್ಪೆಷಲ್ ಜೆಟ್ನ ವಿಡಿಯೋ ಮಾಡಿ ತೋರಿಸ್ತಾರೆ, ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಇನ್ನೊಬ್ಬ ಸಚಿವ ರೈತರು ಬರಕ್ಕಾಗಿ ಬೇಡ್ಕೊಳ್ತಿರ್ತಾರೆ ಅನ್ನುವಂಥ ಅಣಿಮುತ್ತನ್ನು ಉದುರಿಸ್ತಾರೆ. ಇವರು ಡೋಂಗಿ ರಾಜಕಾರಣ ಅಲ್ಲದೆ ಇದ್ರೆ ಆ ಇಬ್ಬರು ಸಚಿವರನ್ನ ಸಂಪುಟದಲ್ಲಿ ಇಟ್ಕೊಳ್ತಿರ್ಲಿಲ್ಲ. ನಿಜವಾದ ಡೋಂಗಿ ರಾಜಕಾರಣ ಮಾಡ್ತಿರೋದು ಯಾರು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಹಳ ಅವ್ರ ಅಂತರಂಗವನ್ನು ಪ್ರಶ್ನೆ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ರೈತರನ್ನ ಅಪಮಾನ ಮಾಡಿದಂತ ನಿಮ್ಮ ಶಿವಾನಂದ ಪಾಟೀಲ್ನ ಸಂಪುಟದಲ್ಲಿ ಇಟ್ಕೊಳ್ತೀರಿ, ಯಾರು ಡೋಂಗಿ? ಇನ್ನೊಬ್ಬ ಬರಗಾಲದಲ್ಲಿ ಇರಬೇಕಾದ್ರೆ ತನ್ನ ವೈಭವದ ಪ್ರದರ್ಶನ ಮಾಡ್ಕೊಳ್ತಾರೆ, ಯಾರು ಡೋಂಗಿ? ಇದಕ್ಕೆ ನೀವು ಡೋಂಗಿ ಯಾರು ಅನ್ನೋದಕ್ಕೆ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಗೊತ್ತಾಗತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.